ರಾಜ್ಯ ರಾಜಕಾರಣದಲ್ಲಿ ಅನುದಾನದ ತಾರತಮ್ಯದ ವಿಚಾರ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಿಗೂ ಅನುದಾನವನ್ನು ಕೊಟ್ಟು ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಡೆ ಹಿಡಿದಿದ್ರಲ್ಲ ಇದು ಜಯನಗರದ ಸ್ಥಳೀಯರನ್ನು ನಿವಾಸಿಗಳನ್ನು ಕೆರಳಿ ಕೆಂಡವಾಗುವಂತೆ ಮಾಡಿದೆ ಹಾಗಾಗಿಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಿಕ್ಕೆ ಎಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಿರ್ಧಾರವನ್ನು ಮಾಡಿದ್ದು ದೊಡ್ಡ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿವೆ ಹಾಗಾದರೆ ಯಾವ ರೀತಿ ನಡೆಯುತ್ತೆ ಪ್ರತಿಭಟನೆ ಅದಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಡಿಸಿಎಂ ಡಿಕೆಶಿ ವರ್ಸಸ್ ಜಯನಗರ ಕ್ಷೇತ್ರ ಅನುದಾನ ಫೈಟ್ ಎಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಹೋರಾಟಕ್ಕೆ ಸಿದ್ಧತೆ ನನ್ನ ತೆರಿಗೆ ನನ್ನ ಹಕ್ಕು ಹೆಸರಿನಲ್ಲಿ ಹೋರಾಟ ಜಯನಗರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸರ್ಕಾರದ ವಿರುದ್ಧ ಟೀಕೆಗಳು ವ್ಯಕ್ತವಾಗ್ತಿವೆ ಡಿಕೆ ಶಿವಕುಮಾರ್ ನಡೆಗೆ ಜಯನಗರ ಕ್ಷೇತ್ರದ ಜನರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಜಯನಗರ ಕ್ಷೇತ್ರದ ನಿವಾಸಿಗಳೆಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಹೆಸರಿನಲ್ಲಿ ಹೋರಾಟ ಮಾಡಲು ಮುಂದಾಗಿದ್ದಾರೆ ಜಯನಗರ ಕ್ಷೇತ್ರದ ಎಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ಅನುದಾನಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ದು ನಾಳೆ ಜಯನಗರದ ಮೈದಾನವೊಂದರಲ್ಲಿ ಹೋರಾಟ ಮಾಡಲಿದ್ದಾರಂತೆ ಹದಿನೇಳನೇ ತಾರೀಕು ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಯನಗರ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ಸಭೆಯನ್ನು ಇಟ್ಕೊಂಡಿದ್ದೀವಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಏನಿದೆ ಆ ಒಂದು ಈ ಥರ ವೇದವಾಕ್ಯೊಂದಿಗೆ ಮುಂದೆ ಯಾವ ಥರ ಹೆಜ್ಜೆ ಇಡಬೇಕು ನಾವು ಯಾವ ತರ ಇದನ್ನ ಮಾಡಬೇಕು ಈ ದೃಷ್ಟಿಯಿಂದ ಎಲ್ಲ ಪ್ರಮುಖರು ಸಭೆಯನ್ನು ಸುಮಾರಿಂದ ಮುನ್ನೂರು ಜನ ಈ ಕಾರ್ಯ ಎಲ್ಲ ಸಂಘ ಸೇರ್ತಾರೆ ಸಂಘಟನೆಯವರು ಸೇರ್ತಾರೆ ಮತ್ತೆ ಎಲ್ಲ ನಮ್ಮ ಫಿಲಂ ಅವರು ಎಲ್ಲ ಕೂಡ ಸೆಲೆಬ್ರಿಟಿ ಸೇರ್ತಾ ಇದ್ದಾರೆ ಈ ದೃಷ್ಟಿಯಿಂದ ಈ ಮುಂದಿನ ನಿರ್ಧಾರ ಯಾವ ತರ ನಾವು ತಗೋಬೇಕು ಅಂತ ತಗ್ಗಿ ಬಗ್ಗಿ ನಡೆಯಬೇಕೆಂಬ ಡಿ ಕೆ ಹೇಳಿಕೆಗೆ ಕೌಂಟರ್ ನನ್ನ ಕ್ಷೇತ್ರದ ಜನರ ಮುಂದೆ ಬಗ್ಗುತ್ತೇನೆ ಎಂದ ಶಾಸಕ ಇನ್ನು ಅನುದಾನದ ವಿಚಾರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಶಾಸಕರ ಮೇಲೆ ಒಂದಷ್ಟು ಆರೋಪ ಮಾಡೋದ್ರ ಜೊತೆಗೆ ರಾಮಮೂರ್ತಿ ನನ್ನ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿದ್ರು ಅದಕ್ಕೆ ಶಾಸಕ ರಾಮಮೂರ್ತಿ ಪ್ರತಿಕ್ರಿಯಿಸಿದ್ದು ನನ್ನ ಕ್ಷೇತ್ರದ ಜನರು ಗುರು ಹಿರಿಯರ ಮುಂದೆ ತಗ್ಗಿ ಬಗ್ಗಿ ನಡೀತೀನಿ ಎಂದಿದ್ದಾರೆ ಜೊತೆಗೆ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತೇನೆ ಅನುದಾನಕ್ಕಾಗಿ ಒತ್ತಾಯಿಸ್ತೇನೆ ಜೊತೆಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಿದೆ ರಸ್ತೆಗಳು ಹಾಳಾಗಿವೆ ಅನುದಾನ ಬೇಕಿದೆ ಜಯನಗರ ಕ್ಷೇತ್ರದ ಸಂಘ ಸಂಸ್ಥೆಗಳು ಹೋರಾಟಕ್ಕೆ ಮುಂದಾಗಿವೆ ಎಂದಿದ್ದಾರೆ ಅವ್ರು ಹೇಳೋದು ಸದ್ಯ ಇದೆ ತಗ್ಗಿ ಬಗ್ಗೆ ಯಾರಿಗೆ ನಡೀಬೇಕು ಅಂತಂದರೆ ಯಾರು ನನ್ನ ಮದ್ದಾರಿದ್ದಾರೆ ಯಾರು ನನಗೆ ಮತಭಿಕ್ಷೆಯನ್ನು ಕೊಟ್ಟಿದ್ದಾರೆ ಯಾರು ನಮ್ಮ ತಂದೆ ತಾಯಿಗಳಿಗೆ ಪ್ರಮುಖರಿಗೆ ನಾವು ತಗ್ಗಿ ಬಗ್ಗೆ ನಡೆಯುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ವಿಧಾನಸೌಧದಲ್ಲಿ ಶಾಸಕನಾದ ಮೇಲೆ ಮೆಟ್ಟಿಲಲ್ಲಿ ನಮಸ್ಕಾರ ಮಾಡಿಕೊಂಡು ಒಳ್ಳೆ ತಗ್ಗಿ ಬಗ್ಗೆ ನಡೆಯುವಂಥ ಕೆಲಸವನ್ನು ಮಾಡಿದ್ವಿ ನಾವು ಅವ್ರು ಯಾವ ಅರ್ಥ ಹೇಳಿದ್ರೆ ನಮಗೆ ಗೊತ್ತಿಲ್ಲ ನನಗೆ ತಲೆ ಬಗ್ಸಿ ನಡಿಬೇಕು ಇದು ಯಾವ ಅರ್ಥ ನನಗೆ ಗೊತ್ತಾಗಿಲ್ಲ ಮತ್ತೊಮ್ಮೆ ಸಿಗ್ತದೆ ನಾನು ಕೇಳ್ತೀನಿ ಜಯನಗರ ಕ್ಷೇತ್ರದ ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲದೆ ಅಲ್ಲಿ ವಾಸವಿರುವ ಮತದಾರರು ಆದ ಸೆಲೆಬ್ರಿಟಿಗಳು ಕೂಡ ಅನುದಾನ ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಇದ್ದಾರೆ ನಟಿ ತಾರಾ ಮತ್ತು ನಟ ಅನಿರುದ್ಧ ಜಯನಗರ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗ್ಬೇಕಿದೆ ದಯಮಾಡಿ ಅನುದಾನ ಕೊಡಿ ಅಂತ ಒತ್ತಾಯಿಸಿದ್ದಾರೆ ಸಹೋದರರಾದ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಮಗೆ ಬೇಕಾಗಿರೋದು ಇಬ್ಬರ ಜಗಳವಲ್ಲ ಇಲ್ಲಿ ಏನ್ ಮೂಲಭೂತ ಸೌಕರ್ಯವನ್ನ ನಾಗರಿಕ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ನ್ಯಾಯಯುತವಾಗಿ ಕೊಡಬೇಕು ಅನ್ನೋದು ನನ್ನ ಆಶಯ ಈ ಕ್ಷೇತ್ರದ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತಹ ಪೂರ್ತಿಯಾಗಿ ನಿಂತೋಗಿದೆ ಅಂತ ತಪ್ಪಾಗಲಾರದು ಅಂತ ಅನ್ಸುತ್ತೆ ಶಾಸಕರ ಮಾತುಗಳ ಬಗ್ಗೆ ಕೂಡ ಅವರಿಗೆ ಸಪೋರ್ಟ್ ಆಗಿರಬೇಕು ಅಂತ ಕೇಳ್ಕೊಳ್ತೀನಿ ಜಯನಗರಲ್ಲೂ ಸಾಕಷ್ಟು ಸಮಸ್ಯೆಗಳು ಇದಾವೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ನಮ್ಮ ಶಾಸಕರಾದ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಅಂತ ಏನಾದರೂ ಮನಸ್ತಾಪ ಇದ್ರೆ ಅದನ್ನ ಬಗೆಹರಿಸಿಕೊಂಡು ಅಭಿವೃದ್ಧಿ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಸಮವಾದ ಹಕ್ಕಿದೆ ಹಾಗಾಗಿ ಆ ನಿಟ್ಟಲ್ಲಿ ತಾವು ಪ್ರಯತ್ನ ಪಡಿ ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ಅನುದಾನಕ್ಕಾಗಿ ಜಯನಗರದ ನಿವಾಸಿಗಳು ಸ್ವತಃ ಸಂಘ ಸಂಸ್ಥೆಗಳು ರೋಡಿಗಿಳಿದು ಹೋರಾಟ ಮಾಡಲು ಮುಂದಾಗಿದ್ದಾರೆ ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ಅವರ ನಿಲುವು ಏನಾಗಿರಲಿದೆ ಕಾದು ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು